ಸಿನಿಮಾ ವೈರಲ್ ಆಗೋಕ್ಕೂ ಮುಂಚೆನೇ ವೈರಮ್ ಅನ್ನೋ ಹೆಸರಿದೆ ಅಂದರೆ ಆ ಟೈಟಲಲ್ಲೇ ಒಂದು ಗತ್ತಿದೆ ವೈರಲ್ ಆಗುತ್ತೆ ಅನ್ನೋವಂಥದ್ದು. ಸೊ ಅದಕ್ಕೆ ಈ ಸಿನಿಮಾದಲ್ಲಿ ಪ್ರಣಮ್ ದೇವರಾಜ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ಅದು ಯಾವ ರೀತಿ ವಿಭಿನ್ನ ಶೇಡ್ನಲ್ಲಿ ಇರ್ಬೋದು ಅಥವಾ ಇನ್ನು ಎಷ್ಟು ಲ್ಯಾಂಗ್ವೇಜಲ್ಲಿ ಬರ್ತಾಯಿದೆ, ಯಾವಾಗ ತೆರೆ ಕಾಣ್ತಿದೆ, ಪ್ರತಿಯೊಂದಕ್ಕೂ ಉತ್ತರ ಅವರೇ ಕೊಡ್ತಾರೆ. ಹಾಗೆ ಅವ್ರ ಜೊತೆ ಸಾಥ್ ನೀಡೋದಕ್ಕೆ ರಾಗಿಣಿ ಮ್ಯಾಮ್ ಕೂಡ ಇದ್ದಾರೆ, ಅವ್ರನ್ನೂ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಡಬಲ್ ಧಮಾಕ ಅಂತಲೇ ಹೇಳ್ಬೋದು. ಒಂದು ಸರ್ ಬಂದಿದ್ದಾರೆ, ನಿಮ್ಮ ಕುಟುಂಬದವರೇ ಬಂದಿದ್ದಾರೆ, ಪ್ರಜ್ವಲ್ ಸರ್ ಮಾತ್ರ ಮಿಸ್. ಯಾಕೆ? ಅಣ್ಣ ಬ್ಯುಸಿ ಇದ್ದಾನೆ, ಶೂಟಿಂಗ್ ಹೈದ್ರಾಬಾದಲ್ಲಿ ಶೂಟಿಂಗ್ ಮಾಡ್ತೀನಿ. ಪಾಪ ಒಂದು ತಿಂಗಳಿಂದ ನಾವು ಯಾರೂ ಮೀಟ್ ಮಾಡಿಲ್ಲ ಅವನ್ನ. ಸೊ ಈಸ್ ಬ್ಯುಸಿ. ಅವರು ಮೋಸ್ಟ್ಲಿ January 20th ಬರ್ತಾರೆ ಅನಿಸುತ್ತೆ. ಸೊ ಅದಕ್ಕೆ ಅವ್ರು ಹೈದ್ರಾಬಾದಲ್ಲಿದ್ದಾರೆ. ಆ್ಯಂಡ್ ಐ ಆಮ್ ಥ್ಯಾಂಕ್ಫುಲ್ ಅದಕ್ಕೆ ಬಂದಿದ್ದಾರೆ, ಅಮ್ಮ ಅಪ್ಪ ಬಂದಿದ್ದಾರೆ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಅದಕ್ಕೆ. ಇಲ್ಲ ಸರ್, ಹೇಳ್ತಾ ಇದ್ರು ನಿಮ್ಮ ಅದಕ್ಕೆ ಅವರು 6th standard ಇಂದ ನೋಡಿದ್ದೀನಿ, ಬಹಳಷ್ಟು ಪ್ರಾಮಿಸಿಂಗ್ ಫೇಸ್ ಇದೆ ನಿಮ್ಮಲ್ಲಿ ಅಂತ ಅನ್ನೋವಂಥದ್ದು. ಅಷ್ಟು ನಂಬಿಕೆ ಅವ್ರಿಗೆ ನಿಮ್ಮ ಮೇಲೆ ಬರೋಕ್ಕೆ ಏನು ಕಾರಣ? ಇಲ್ಲ, ಅವ್ರು ಹೇಳ್ದಂಗೆ ಚಿಕ್ಕ ವಯಸ್ಸಲ್ಲಿ ನಾವಿಬ್ಬರು ಆ್ಯಕ್ಚುಲಿ ನಾನು ಅವರು ಫಸ್ಟ್ ಡ್ಯಾನ್ಸ್ ಪಾರ್ಟ್ನರ್ಸ್ ಆಗಿದ್ದು ಅಣ್ಣಕ್ಕಿಂತ ಮುಂಚೆ. ಸೊ ಚಿಕ್ಕ ವಯಸ್ಸಿಂದನೂ ನಾವಿಬ್ಬರು ಒಟ್ಟಿಗೆ ಡ್ಯಾನ್ಸ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ನನ್ನ ಬೆಳವಣಿಗೆನ ಅವರು ಕಂಪ್ಲೀಟಾಗಿ ನೋಡಿದ್ದಾರೆ. ಸೊ ಅದಕ್ಕೆ ನಂಬಿಕೆ ಇದೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಯಾ, ಇಟ್ಸ್ ವೆರಿ ಸ್ವೀಟ್ ಆಫ್ ಅವರ್. ಅವ್ರನ್ನ ಆ ಥರ ನನಗೆ ಐ ಆಮ್ ವೆರಿ ಥ್ಯಾಂಕ್ಫುಲ್. ನಿಮ್ಮ ಟೀಸರ್ನ ಮೇಡಮ್ ನೋಡಿದ್ದಾರೆ, ಈಗ ಅವ್ರನ್ನೇ ಕೇಳಿಬಿಡ್ತೀನಿ ಡೈರೆಕ್ಟಾಗಿ ಹೇಗಿದೆ ಅಂತ. ಎಸ್ ರಾಗಿಣಿ ಮ್ಯಾಮ್, ಟೀಸರ್ ನೋಡಿದ್ರಿ, ಹೇಗೆ ಅನ್ನಿಸ್ತು ನಿಮಗೆ? ಆ್ಯಕ್ಚುಲಿ ಎಲ್ಲ ರೆಸ್ಪಾನ್ಸ್ ಈಗಲೇ ನಾವು ನೋಡಿದ್ವಿ, ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಆ್ಯಂಡ್ ಅದು ನಾನು ಫ್ಯಾಮಿಲಿ ಮೆಂಬರಾಗಿ ಹೇಳ್ತಿಲ್ಲ, ನೋಡಿದ್ರೇ ಗೊತ್ತಾಗುತ್ತೆ. ಆ್ಯಕ್ಷನು ಇದೆ, ನನ್ನ ಫೇವ್ರೇಟು. ಡ್ಯಾನ್ಸ್ ಅಂತೂ ಸಖತ್ತಾಗಿ ಮಾಡಿದ್ದಾನೆ ಇವರು. ಆ್ಯಕ್ಚುಲಿ ಪ್ರೊಡ್ಯೂಸರ್ಸ್ ಹೇಳೋ ಥರ ಅಪ್ಪು ಅಣ್ಣ ಆದಮೇಲೆ ಇಷ್ಟು ಒಳ್ಳೆ ಡ್ಯಾನ್ಸರ್ ನಾನು ನಮ್ಮ ಇಂಡಸ್ಟ್ರಿಯಲ್ಲಿ ನೋಡ್ತಾ ಇರೋದು ಪ್ರಣಾಮೆ. ಆ್ಯಂಡ್ ಎಲ್ಲ ಇಮೋಷನ್ಸು ಇದೆ ಇದರಲ್ಲಿ, ಕಮರ್ಷಿಯಲ್ ಆಸ್ಪೆಕ್ಟ್ಸಲ್ಲಿ. ಐ ಥಿಂಕ್ ಇಟ್ಸ್ ಆನ್ ಓವರ್ ಆಲ್ ಪ್ಯಾಕೇಜ್. ಸೊ ನಾನು ಎಲ್ಲ ಟೀಮ್ಗೆ ಮುಂಚೆನೇ ಹೇಳಿದ್ದೀನಿ, ಎಲ್ಲರೂ ಅಂದರೆ ಈಚ್ ಕ್ಯಾರೆಕ್ಟರ್ದು ಆ ಒಂದು ಇಂಪಾರ್ಟೆನ್ಸು ಇದೆ. ಮತ್ತು ಎಲ್ಲ ಥರ ಆಡಿಯನ್ಸು ಬಂದುಬಿಟ್ಟು ನೋಡ್ಬೋದು ಈ ಪಿಕ್ಚರ್ನ. ಸೊ ಟೀಸರೇ ಬಿಡಿ, ನಾನು ಇವಾಗ ಇನ್ನೂ ನೆಕ್ಸ್ಟು ಡ್ಯಾನ್ಸ್ ನೋಡಿ, ಐ ಮೀನ್ ಸಾಂಗ್ಸ್ ನೋಡಬೇಕು, ಟ್ರೇಲರ್ ನೋಡಬೇಕು. ಐ ಥಿಂಕ್ ದ್ಯಾಟ್ ವಿಲ್ ಬಿ ಈವನ್ ಮೋರ್ ಧಮಾಕ. ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀರಾ ಸಿನಿಮಾ ಬಿಟ್ಟು, ಅದನ್ನು ಹೊರತಾಗಿ ಬೇರೆ ಏನು ಮಾತಾಡ್ತೀರಾ ಸಿನಿಮಾ ಬಿಟ್ಟು? ನಾವು ಆ್ಯಕ್ಚುಲಿ ಎಲ್ಲರ ಫ್ರೆಂಡ್ಸ್ ಥರನೇ ಇರೋದು. ನಾವು ಅದಕ್ಕೆ ಹೇಳ್ತಾ ಇರೋದಲ್ಲ, 6th standard ಇಂದ ಗೊತ್ತಿರೋದು. ಇವರು ನಾವು ಬ್ಯಾಚ್ಮೇಟ್ಸ್ ಆಗಿದ್ವಿ ಮುಂಚೆ. ಸೊ ಎಲ್ಲರೂ ಏನೇನು ಟಾಪಿಕ್ಸ್ ಇದ್ರು ನಾವು ಪಿಕ್ಚರು ಒಟ್ಟಿಗೆ ನೋಡ್ತೀವಿ, ಡ್ಯಾನ್ಸ್ ಒಟ್ಟಿಗೆ ಮಾಡ್ತೀವಿ, ವರ್ಕೌಟು ಒಟ್ಟಿಗೆ ಮಾಡ್ತೀವಿ. ಎಲ್ಲ ಏನು ಆ್ಯಕ್ಟಿವಿಟೀಸ್ ಅಂದರೆ ಹೇಳೋದೇ ಬೇಡ, ಎಷ್ಟೊಂದಿದೆ. ಬಟ್ ನಾವು ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಇಷ್ಟ ನಮಗೆ. ಸೊ ಏನು ಚಾನ್ಸ್ ಇದ್ದರೂ ನಾವು ಅದು ಒಟ್ಟಿಗೆ ಮಾಡೋದು. ಮತ್ತು ನೀವು ಇಲ್ಲ ಈ ಲುಕ್ ಚೆನ್ನಾಗಿ ಕಾಣ್ತಿಲ್ಲ ಅಂದರೆ ಡೈರೆಕ್ಟಾಗಿ ಹೇಳ್ತೀರಾ ಹೇಗೆ? ಇಲ್ಲ ಚೆನ್ನಾಗಿ ಕಾಣ್ತಿಲ್ಲ, ನೀವು ಚೇಂಜ್ ಮಾಡೋ. ಅಪ್ರೂವಲ್ ತೊಗೊಂಡೇ ತೊಗೋತೀವಿ ಯಾವಾಗಲೂ, ಏನಿದ್ರು ಎಲ್ಲ ಒಟ್ಟಿಗೆ. ಅಪ್ರೂವಲ್ಸೇ ಬೇಡ ಅಂದರೆ ಅವ್ನು ಎಷ್ಟು ಸ್ಟೈಲಿಶ್ ಆಗಿ ಅವ್ನು ಡ್ರೆಸ್ಸಿಂಗ್ ಅಪ್ ಎಲ್ಲ ಅದೆಲ್ಲ ಕೇಳೋದೇ ಬೇಡ. ನಾನು ಮೇ ಬಿ ಪ್ರಜ್ವಲ್ಗೆ ಒಂದು ಸ್ವಲ್ಪ ಹೇಳ್ಬೋದು ಅಂದರೆ ಗಂಡ ಹೆಣ್ತಿದ್ದಾರ. ಬಟ್ ಪ್ರಣಮ್ಗೆ ನಾವೇನು ಹೇಳೋದೇ ಬೇಡ, ಅವ್ರಿಗೆ ಗೊತ್ತು ಅವ್ರ ಸ್ಟೈಲಿಂಗ್. ಸರ್, ತೆಲುಗುದಲ್ಲಿ ಸಹ ಸಿನಿಮಾ ರಿಲೀಸ್ ಆಗ್ತಿದೆ, ಪ್ರಮೋಷನ್ಸ್ ಆ ಸ್ಟೇಟ್ ಹೋಗಿ ಮಾಡ್ತೀರಾ? ಮಾಡೋದಾದರೆ ಹೇಗೆ ನಡೆಯುತ್ತೆ? ಹೌದಮ್ಮ, ಇದು ಈ ಟ್ರೀಸರ್ ಲಾಂಚ್ ಆದಮೇಲೆ ಮೋಸ್ಟ್ಲಿ ನೆಕ್ಸ್ಟ್ ವೀಕ್ 18th ಐ ಥಿಂಕ್ ಪ್ಲ್ಯಾನ್ ಮಾಡ್ತಿದ್ದಾರೆ. ಸೊ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ತೆಲುಗು ಟ್ರೀಸರ್ ಲಾಂಚ್ ಮಾಡಿಬಿಟ್ಟು ಬರ್ತೀವಿ ನಾವು. ಹೀರೋಯಿನ್ ಮೇಡಮ್ಗೆ ಕನ್ನಡ ಬರೋದಿಲ್ಲ, ಕಷ್ಟ ಆಯಿತಾ ಹೀಗೆ? ಇಲ್ಲ ಪಾಪ, ಶಿ ಲೈಕ್ ಸ್ವಲ್ಪ ಕಷ್ಟ ಆದ್ರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾನ. ಸ್ವಲ್ಪ ಆರ್ಟಿಸ್ಟ್ಗೆ ಸ್ವಲ್ಪ ಕಷ್ಟ ಆದ್ರೂ ಅವ್ರು ಪೇಷೆಂಟಾಗಿ ಅವರು ಟೈಮ್ ಕೊಟ್ಟು ಮಾಡಿದ್ರೇ ಚೆಂದ ಅದು. ಸೊ ಅಫ್ಕೋರ್ಸ್ ಭಾಷೆ ಬರೋಲ್ಲ ಅಂದಮೇಲೆ ಯಾರಿಗಾದರೂ ಸ್ವಲ್ಪ ಕಷ್ಟ ಆಗೇ ಆಗುತ್ತೆ. ಬಟ್ ಅವ್ರ ಕೆಲಸನ ಅವ್ರು ತುಂಬ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಅದೇನು ತೊಂದರೆ ಇಲ್ಲ. ಸರ್, ಈ ಸಿನಿಮಾ ನಡೆಯುತ್ತಿರುವಾಗಲೇ ಮತ್ತಷ್ಟು ಬೇರೆ ಪ್ರಾಜೆಕ್ಟ್ಸ್ ಏನಾದರೂ ನಿಮಗೆ ಆಫರ್ ಬಂದಿದೆಯಾ? ಆಫರ್ ಈ ಸಿನಿಮಾ ನಡಿಬೇಕಾಗಿದ್ದಲ್ಲ, ಬಟ್ ಇವಾಗ ಒಂದು 2-3 ಸಿನಿಮಾ ಒಪ್ಕೊಂಡಿದ್ದೀನಿ. ಸೊ ಒಂದು ನೆಕ್ಸ್ಟು ಆ್ಯಕ್ಚುಲಿ ನಾನು ಇದಕ್ಕಿಂತ ಮುಂಚೆ ಗಂಜಾಮ್ ಅಂತ ಒಂದು ತೆಲುಗು ಸಿನಿಮಾ ಮುಗಿಸ್ಕೊಂಡೇ ಬಂದಿದ್ದೀನಿ. ನಾನು ಆ ಶೂಟಿಂಗ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟು January end ನಾನು ಇನ್ನೊಂದು ಕನ್ನಡ ಸಿನಿಮಾ ಶುರು ಮಾಡ್ತಾಯಿದ್ದೀನಿ. ಅದ್ರ ಬಗ್ಗೆ ಡೀಟೇಲ್ಸ್ ನಾನು ಮತ್ತೆ ಕೊಡ್ತೀನಿ. ಹಾಗಾದರೆ ನಾನು ರಾಗಿಣಿ ಮ್ಯಾಮ್ನ ಹೆಚ್ಚಾಗಿ ಕೇಳ್ತೀನಿ ಈಗ. ಮ್ಯಾಮ್, ನೀವೇನಾದರೂ ಸಿನಿಮಾದಲ್ಲಿ ಆಗಾಗ ಕಾಣಿಸ್ಕೊಂಡಿದ್ದೀರಾ ಪ್ರಜ್ವಲ್ ದೇವರಾಜ್ ಸರ್ ಜೊತೆ ಸ್ಕ್ರೀನ್ ಶೇರ್ ಒಂದು ಫುಲ್ ಫ್ಲೆಡ್ಜ್ ಇಲ್ಲದೆ ಇದ್ರೂ ಕಾಣಿಸ್ಕೊಂಡಿದ್ದೀರಾ. ಯಾವುದನ್ನ ಮತ್ತೆ ಆಫರ್ಸ್ ನಿಮಗೆ ಬರ್ತಾ ಇದೆಯಾ ಹೇಗೆ? ನನಗೆ ಮುಂಚೆಯಿಂದಾನೇ ಅಂದರೆ ಹೀರೋನ್ ಆಗಿಲ್ಲ ಅಂದರೆ ಆ್ಯಕ್ಟ್ ಮಾಡಬೇಕು ಅಂತ ದಟ್ ವಾಸ್ ನೆವರ್ ಮೈ ಪ್ರಯಾರಿಟಿ. ಫಸ್ಟು ನನ್ನ ಫ್ಯಾಮಿಲಿ, ಅದಾದಮೇಲೆ ನನ್ನ ಡ್ಯಾನ್ಸು. ಸೊ ಏನಾದರೂ ಒಳ್ಳೆ ಪ್ರಾಜೆಕ್ಟ್ ಬಂದರೆ 100% ನಾವು ಒಪ್ಕೊತೀವಿ. ಅದು ಫಸ್ಟು ಪ್ರಜ್ವಲರ್ನ ಕೇಳಿ, ನಾವು ಡಿಸ್ಕಸ್ ಮಾಡಿ, ಅಪ್ಪ ಅಮ್ಮನ ಕೇಳಿ, ಅದೆಲ್ಲ ಒಟ್ಟಿಗೆ. ಬಟ್ ಅದು ನನ್ನ ಪ್ರಯಾರಿಟಿ ಇಲ್ಲ. ಫ್ಯಾಮಿಲಿನ ಇಷ್ಟೊಂದು ಜನ, ಇಷ್ಟೊಂದು ಟ್ಯಾಲೆಂಟ್ ಇದೆ. ಸೊ ಅಮ್ಮ ಮತ್ತು ನಾವು ಮನೇಲಿದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಯಾಕಂದರೆ ಎಲ್ಲರೂ ಇಷ್ಟು ಕೆಲಸ ಮಾಡ್ತಾನೆ ಇದ್ದರೆ ನಮ್ಮ ಫ್ಯಾಮಿಲಿ ಟೈಮ್ ಅಂತೂ ಸಿಗೋದೇ ಇಲ್ಲ. ಸೊ ಅದು ನಮ್ಮ ಸೆಕೆಂಡ್ ಪ್ರಯಾರಿಟಿ. ಫಸ್ಟ್ ಪ್ರಯಾರಿಟಿ ಯಾವಾಗಲೂ ಫ್ಯಾಮಿಲಿನೇ. ಪ್ರಜ್ವಲ್ ದೇವರಾಜ್ ಸರ್ ಸಿಕ್ಕಿದಾಗ ಒಂದು ಮಾತು ಕೇಳಿದ್ದೆ, ಇಡೀ ಫ್ಯಾಮಿಲಿಯವರೆಲ್ಲ ಚಿತ್ರರಂಗದಲ್ಲಿದ್ದೀರಾ, ಎಲ್ಲ ಸೇರಿ ಒಂದು ಸಿನಿಮಾ ಮಾಡ್ತೀರಾ ಹೇಗೆ ಅಂತ. ಅವ್ರ ಉತ್ತರ ಏನಾಗಿತ್ತು ಅಂದರೆ, ಇಲ್ಲ ಆ ಥರ ಏನಾದರೂ ಬಂದರೆ ಕತೆ ಮಾಡ್ತೀವಿ ಅನ್ನೋವಂಥದ್ದು. ಹೇಗೆ 100% ಆತರ ಕಥೆ ಬಂದ್ರೆ ಸುಮ್ಮನೆ ಒಂದು ಸ್ಕ್ರೀನ್ ಮೇಲೆ ನಾವು ಕಾಣಿಸಬೇಕು ಅಂತ ನಾವು ಬರಲ್ಲ ಸೋ ಏನಾದರೂ ಒಳ್ಳೆ ಆತರ ಒಂದು ಸ್ಕ್ರಿಪ್ಟ್ ಬಂದ್ರೆ 100% ನಾವು ಅಪ್ಪವಿಂದ ಕಲ್ತಿದ್ದೀವಿ ಅಮ್ಮಯಿಂದ ಕಲ್ತಿದ್ದೀವಿ ಸೋ ತುಂಬಾ ಅಂದ್ರೆ ಒಳ್ಳೆ ಸ್ಟೋರಿ ಇರಬೇಕು ಅಷ್ಟೇ ಬಟ್ ನೋಡೋಣ ಇನ್ನು ಪ್ಲಾನ್ ಏನಿಲ್ಲ ಮಾತಿಗೆಂದ ಕೂಲ್ ಅಟಿಟ್ಯೂಡ್ ಅನ್ನುವಂತದ್ದು ಯಾವುದು ಇಷ್ಟ ಆಗುತ್ತೆ ನಿಮಗೆ ಹೌದಾ ನನಗೆ ಅವರೇ ಇಷ್ಟಮ್ಮ ಅದು ಒಂದು ಎರಡಲ್ಲ ಸೋ as a personally she is wonderful so yeah so ಒಂದು ಎರಡು ಹೇಳಕ ಆಗಲ್ಲ ತುಂಬಾ ಕಮ್ಮಿ ಆಗುತ್ತೆ but ಇವತ್ತಿಗೆ ಔಟ್ ಪಿಕ್ಚರ್ ಗೆ ನಾ ಫಸ್ಟ್ ಆಲ್ ದಿ ಬೆಸ್ಟ್ ಅಂತ ವಿಶ್ ಮಾಡೋಣ ನಮ್ಮಿಬ್ರದು ಅಂತೂ ಇದ್ದೇ ಇರುತ್ತೆ ಫ್ಯಾಮಿಲಿ ಆಗಿ ನಾವು ಹೇಳ್ತಾನೆ ಇರ್ತೀವಿ ಬಟ್ ಔಟ್ ಪಿಕ್ಚರ್ ನೋಡಿ ಔಟ್ ಟೀಸರ್ ನೋಡಿ ಪ್ರಣಮ್ ತುಂಬಾ ಅಂದ್ರೆ ಸಕ್ಕತ್ತಾಗಿ ಕಾಣ್ತಿದ್ದಾನೆ ಅದು ಬಿಟ್ಟು ಟೀಸರ್ ಇಲ್ದೇನೆ ಇವಾಗ ನೆಕ್ಸ್ಟ್ ಟ್ರೇಲರ್ ಬರುತ್ತೆ ಅದಕ್ಕೆಲ್ಲ ಫಸ್ಟ್ ಸಪೋರ್ಟ್ ಮಾಡೋಣ ಅಂಡ್ ಅವರಿಗೆ ಆಶೀರ್ವಾದ ಕೊಡೋಣ Thank you. All the best ನಿಮ್ಮ ಸಿನಿಮಾಗೆ. ಇದಿಷ್ಟು ನಟಿ ರಾಗಿಣಿ ಹಾಗೂ ಪ್ರಣಮ್ ಅವರ ಮಾತಾಗಿತ್ತು. ಕ್ಯಾಮರಾಮನ್ ಮಹೇಶ್ ಜೊತೆ ಕೀರ್ತಿ ಪಟೇಲ್ ವಸ್ತಾನ ನ್ಯೂಸ್ ಬೆಂಗಳೂರು.